ಇನ್ನು ಎ1 ಆರೋಪಿ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ಈಗ ಜೈಲು ಪಾಲಾಗಿದ್ದಾರೆ. ಇದರ ಹೊತ್ತಲ್ಲೇ ಪವಿತ್ರ ಗೌಡ ಗೆಳತಿ ಏನಿದ್ದಾರೆ ಸಮತ, ಅವ್ರಿಗೂ ಕೂಡ ಕೊಲೆ ಕೇಸ್ನಲ್ಲಿ ನಂಟಿದ್ಯಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಬಂಧಿತ ಎ9 ಜೊತೆಗೆ ಪವಿತ್ರ ಗೌಡ ಆಪ್ತೆ ಸಮತ ಸಂಪರ್ಕವನ್ನು ಹೊಂದಿದ್ದಾರೆ. ಧನರಾಜ್ಗೆ 3,000 ಗೂಗಲ್ ಪೇ ಮಾಡಿದ್ದಾರೆ. ಇದ್ಯಾಕೆ ಅನ್ನೋ ಪ್ರಶ್ನೆ ಈಗ ತನಿಖಾ ತಂಡಕ್ಕೆ ಹುಟ್ಕೊಂಡಿದೆ. ದರ್ಶನ್ ಕೇಸ್ನ ಬಗ್ಗೆ ತನಿಖೆ ನಡೆಸಿದಷ್ಟು ಕೂಡ ಸ್ಫೋಟಕ ಅಂಶಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಹಲವರ ಹೆಸರುಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಸಮತ ಇತ್ತೀಚೆಗಷ್ಟೇ ದರ್ಶನ ಭೇಟಿ ಮಾಡಿ ಬಂದಿದ್ರು. ಅದಾದ ನಂತರದಲ್ಲಿ ಇವರ ಪಾತ್ರ ಏನಿರಬಹುದು ಅಂತ ಪತ್ತೆ ಮಾಡ್ಲಿಕ್ಕೆ ಹೋದಾಗ ಧನರಾಜ್ಗೆ 3,000 ಕಳಿಸಿರುವುದು ಗೊತ್ತಾಗಿದೆ. ಈ ಬಗ್ಗೆ ಅಪ್ಡೇಟ್ಸ್ ಇದೆ, ನೋಡ್ಕೊಂಡು ಬರೋಣ. ರೇಣುಕಾ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎ9 ಜೊತೆ ಪವಿತ್ರ ಆಪ್ತೆ ಸಮತ ಸಂಪರ್ಕ. ಧನರಾಜ್ಗೆ 3,000 ಗೂಗಲ್ ಪೇ. ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ಒಂದಿಲ್ಲ ಒಂದು ತಿರುವುಗಳನ್ನು ಪಡ್ಕೊಳ್ತಾನೆ ಹೋಗ್ತಾ ಇದೆ. ದರ್ಶನ್ ಕೇಸಿನ ಬಗ್ಗೆ ತನಿಖೆ ನಡೆಸಿದಷ್ಟು ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾನೆ ಇದೆ. ಇತ್ತೀಚೆಗಷ್ಟೇ ದರ್ಶನ್ರನ್ನ ಪವಿತ್ರ ಗೌಡ ಆಪ್ತೆ ಸಮತ ಭೇಟಿಯಾಗಿ ಬಂದ ಮೇಲೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮೆಗ್ಗಾರ್ ಖರೀದಿಸಿದಂತಹ ಎ9 ಧನರಾಜ್ ಜೊತೆ ಸಮತಾಗೆ ನಂಟಿರೋದು ಬಹಿರಂಗ ಆಗಿದೆ. ಧನರಾಜ್ಗೆ 3,000 ರೂಪಾಯಿಯನ್ನ ಸಮತ ಗೂಗಲ್ ಪೇ ಮಾಡಿದ್ದು ಈಗ ಪೊಲೀಸರು ಪ್ರಕರಣವನ್ನ ಬೆನ್ನಟ್ಟಿದ್ದಾರೆ. 3,000 ರೂಪಾಯಿ ಮೂಲವನ್ನ ಬೆನ್ನತ್ತುವುದಕ್ಕೆ ಈಗ ನೋಟಿಸ್ ಕೂಡ ಕೊಡಲಾಗಿದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಈಗಾಗಲೇ ಒಬ್ಬೊಬ್ಬರಿಗೆ ಈಗ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು. ನೋಟಿಸ್ ನಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಧನರಾಜ್ ಅಂದರೆ ಈ ಪ್ರಕರಣದ 9ನೇ ಆರೋಪಿ ಧನರಾಜ್ ಏನಿದ್ದ ಆತನಿಗೆ 3,000 ಹಣವನ್ನು ಗೂಗಲ್ ಪೇ ಮೂಲಕ ಸಮತ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾವ ವಿಚಾರಕ್ಕೆ ಈ ಹಣವನ್ನು ಕೊಟ್ಟ್ರಿ, ಹತ್ಯಾದ ಬಳಿಕ ನಿಮ್ಮ ಬಳಿಯಲ್ಲಿ ಏನಾದರೂ ಮಾತನಾಡಿದ್ನಾ, ಯಾವ ವಿಚಾರಕ್ಕಾಗಿ ಹಣವನ್ನು ಪಡ್ಕೊಂಡ, ಇದೆಲ್ಲದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ತೆಗೆದುಕೊಳ್ಳೋದಕ್ಕೆ ಈಗ ಪೊಲೀಸರು ಸಮತಾಗೆ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು. ಬಹುತೇಕ ಆಕೆ ನಾಳೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ದರ್ಶನ್ರನ್ನ ಎಲ್ಲರೂ ಭೇಟಿಯಾಗ್ತಾರೆ, ನಾವು ನಮ್ಮ ಮಗನನ್ನ ಹೇಗೆ ಭೇಟಿಯಾಗುವುದು, ಹೀಗಂತ ರೇಣುಕಾ ಸ್ವಾಮಿ ತಂದೆ ತಾಯಿ ಪ್ರಶ್ನೆ ಮಾಡಿದ್ದಾರೆ. ಜೈಲಿನಲ್ಲಿ ಎಲ್ಲರೂ ಹೋಗಿ ದರ್ಶನ್ರನ್ನ ಭೇಟಿಯಾಗಿ ಬರ್ತಿದ್ದಾರೆ, ಆದ್ರೆ ನಾವು ನಮ್ಮ ಮಗನನ್ನ ಹೇಗೆ ಭೇಟಿಯಾಗುವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ರೆ ಅವನಿಗೆ ಶಿಕ್ಷೆ ಕೊಡಿಸಬಹುದಾಗಿತ್ತು, ಆದ್ರೆ ಅವನನ್ನ ಘನಘೋರವಾಗಿ ಕೊಂದಿದ್ದು ಎಷ್ಟು ಸರಿ ಅಂತ ರೇಣುಕಾ ಸ್ವಾಮಿ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ 14 ದಿನ ನ್ಯಾಯಾಂಗ ಶಿಕ್ಷೆ ಆಗಿದೆ ಅಂತ ಮಾಧ್ಯಮಗಳಿಂದ ನಮಗೆ ತಿಳಿದು ಬಂದಿದೆ. ನ್ಯಾಯ ದೊರೆತಿದೆ ಅಂತ ಅನಿಸುತ್ತೆ ನಮಗೆ. ಮುಂದಿನ ಇದರಲ್ಲಿ ಈಗ ನ್ಯಾಯ ನಮ್ಮ ಸರ್ಕಾರಿ ನ್ಯಾಯವಾದಿಗಳು ಪೊಲೀಸರು ಕೂಡ ಅವರು ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಘನ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ, ನಮ್ಮ ಸೊಸೆಗೆ ಜೀವನ ಒಂದು ಬದುಕಿಸ್ಕೊಡ್ಬೇಕಾಗಿದೆ, ಜೀವನ ಕೊಡಬೇಕಾಗಿದೆ. ಈ ಬಗ್ಗೆ ಘನ ಸರ್ಕಾರ ಮತ್ತು ಎಲ್ಲಾದರೂ ಕೂಡ ಚಿಂತನೆ ಮಾಡಿ ಅದಕ್ಕೊಂದು ಪರಿಹಾರ ಒದಗಿಸ್ಬೇಕು ಅಂತ ನಾನು ಈ ಮೂಲಕ ಹೇಳ್ಕೊತೀನಿ. ಬಂಧನ ಅವರಿಗೆ 14 ದಿವಸ ಮತ್ತೆ ಮುಂದೋಗಿದೆ ಅಂತ ನಿನ್ನೆ ನಮಗೆ ಮಾಧ್ಯಮದವರಿಂದ ಗೊತ್ತಾಯಿತು. ಅವರಿಗೆ ತಕ್ಕವಾದ ಶಿಕ್ಷೆ ಆಗ್ಬೇಕಷ್ಟೇ. ನಾವು ನಮ್ಮ ಮಗನ ನೋಡಕ್ಕೆ ಸಿಗ್ತಾ ಇಲ್ಲ. ಬೇರೆಯವರೆಲ್ಲ ಅವ್ರಿಗೆ ಅವ್ರ ತಾಯಿ ಎಲ್ಲ ಹೋಗಿ ನೋಡ್ಕೊಂಡು ಬರ್ತಿದಾರಂತೆ. ನಾವು ಯಾರನ್ನ ನೋಡಕ್ಕೆ ಹೋಗ್ಬೇಕು? ನನ್ನ ಮಗ ಸಿಗ್ತಾನ ಇವಾಗ ನನಗೆ? ನನಗೆ ನನ್ನ ಮಗ ಸಿಗೋದಿಲ್ಲ. ನಾವು ಸಾಯ ತನಕ ಅವನ್ನ ನೋಡಂಗಿಲ್ಲ. ಅವನು ನಮಗೆ ಮಣ್ಣು ಹಾಕ್ಬೇಕಿತ್ತು ಅಂತದ್ರಲ್ಲಿ ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ತಂದಿಟ್ಬಿಟ್ರಿ. ದರ್ಶನ್ಗೆ ಧೈರ್ಯ ತುಂಬಿದ ಸ್ಯಾಂಡಲ್ವುಡ್ ಪ್ರಕರಣದಿಂದ ಹೊರಬರಲು ಹಾರಿಕೆ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಬಗ್ಗೆ ತಾರಕ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಂತಹ ನಟಿ ಶಾನ್ವಿ ಶ್ರೀವಾತ್ಸವ್ ಮಾತನಾಡಿದ್ದಾರೆ. ದರ್ಶನ್ ಘಟನೆ ಕೇಳಿದ ಮೇಲೆ ಶಾಕ್ ಆಯಿತು. ಕೆಟ್ಟ ಕಾಮೆಂಟ್ಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಟೈಮ್ ವೇಸ್ಟ್. ದರ್ಶನ್ ಅವರು ಆದಷ್ಟು ಬೇಗ ಈ ಪ್ರಕರಣದಿಂದ ಹೊರಗೆ ಬರಲಿ ಅಂತ ಆಶಿಸ್ತೀನಿ ಅಂತ ತಿಳಿಸಿದ್ರು. ಸೊ ಅವ್ರ ಬಗ್ಗೆ ನಾನು ಏನು ಐ ಕಾನ್ ಸೇ ಎನಿಥಿಂಗ್ ರಾಂಗ್, ದಟ್ ಇಸ್ ಮೈ ಪ್ರಿನ್ಸಿಪಲ್, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಮೇಲೆ ಈ ಮ್ಯಾಟರಲ್ಲಿ ತುಂಬ ಜನ ಯುನೋ ಹರ್ಟ್ ಆಗಿದ್ದಾರೆ. ಇದು ಎವ್ರಿಬಡಿ ಸ್ಟ್ರಗ್ಲಿಂಗ್, ವೆದರ್ ಇಟ್ಸ್ ಯುನೋ ವಿಕ್ಟಿಮ್ಸ್ ಫ್ಯಾಮಿಲಿ, ವಾಟೆವರ್, ಎವ್ರಿಬಡಿ ಸಫರಿಂಗ್. ಐ ಆನ್ ದಟ್ ಐ ಕ್ಯಾನ್ ಕಾಮೆಂಟ್ ಎನಿ, ನಾನು ಏನು ಕಾಮೆಂಟ್ ಮಾಡೋಕೆ ಆಗಲ್ಲ. ಬಿಕಾಸ್ ಐ ಆಮ್ ಅ ನೋಬಡಿ, ಹೂ ಆಮ್ ಐ ಇನ್ ದಿಸ್ ಎಂಟೈರ್ ಕೇಸ್? ಐ ಆಮ್ ಅ ನೋಬಡಿ. ತುಂಬ ಬಂತು, ತುಂಬ ಬರ್ತಾ ಇತ್ತು, ಆ್ಯಂಡ್ ಈಗಲೂ ಕೂಡ ಬರ್ತಾ ಇದೆ. ಬಟ್ ಸಿ, ಸೋಷಿಯಲ್ ಮೀಡಿಯಾ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ಮೀಡಿಯಾ ಸೋಷಿಯಲ್ ನಮ್ಮ ಜನರಿಗೂ ಎಲ್ರಿಗೋಸ್ಕರ ಇದೆ. ಆಮೇಲೆ ಎಲ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ದಟ್ ವಿ ಶುಡ್ ಟ್ರೈ ಟು ಪುಟ್ ಓನ್ಲಿ ಗುಡ್ ಥಿಂಗ್ಸ್ ಇನ್ ದಟ್ ಅಂಡ್ ಸ್ಪ್ರೆಡ್ ಗುಡ್ ವೈಬ್ಸ್. ಸೊ ವಾಟ್ ವಿ ಕ್ಯಾನ್ ಡೂ ಇಸ್, 100 ಕಾಮೆಂಟ್ಸಲ್ಲಿ 90 ಕಾಮೆಂಟ್ಸ್ ಚೆನ್ನಾಗಿರುತ್ತೆ, ಅದನ್ನು ಅದನ್ನು ನೋಡಬೇಕು, ಅದನ್ನು ಅದ್ರ ಜೊತೆನೇ ಇರಬೇಕು. ಎಲ್ರಿಗೂ ಶಾಕ್ ಆಯ್ತು ಅಲ್ವಾ? ಐ ಡೋಂಟ್ ನೋ, ಲೈಕ್ ಇಟ್ಸ್ ವೆರಿ ಸ್ಯಾಡ್ ಥಿಂಗ್ ವಿಚ್ ಇಸ್ ಹ್ಯಾಪನ್. ಐ ಹೋಪ್ ವಾಟ್ ಎವರ್ ಹ್ಯಾಪನ್ಸ್ ಇಸ್ ಫಾರ್ ಗುಡ್.
ಮತ್ತೊಂದು ಕಡೆ ಗೀತಾ ರಚನೆಕಾರರಾಗಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಧೈರ್ಯ ಹೇಳಿದ್ದಾರೆ, ಸ್ಟಾರ್ಡಮ್ ಇರೋದ್ರಿಂದ ಬೇರೆ ಬೇರೆ ಮಾತು ಬರುತ್ತೆ, ಕೂಪದ ಕೈಗೆ ಬುದ್ಧಿ ಕೊಡೋದಿಕ್ಕೆ ಹೋಗಬಾರ್ದು. ಇವರು ನಾವು ನೋಡಿದಂತಹ ದರ್ಶನ್ ಅಲ್ವೇ ಅಲ್ಲ, ಕೆಲವು ನಿರ್ಮಾಪಕರ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳಾಗಿರಬಹುದು, ಅದೆಲ್ಲವೂ ದರ್ಶನ್ ಶತ್ರು ಅಂತ ದ್ವೇಷ ಮಾಡುವಷ್ಟಾಗಿರ್ಲಿಲ್ಲ. ಪ್ರಕರಣ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಅಂತ ತಿಳಿಸಿದ್ರು. ಆಗಬಾರ್ದಿತ್ತು, ಆಗ್ಬಿಟ್ಟಿದೆ, ಆದಷ್ಟು ಬೇಗ ನ್ಯಾಯಾಲಯ ಇದನ್ನು ಪ್ರೋಸೆಸ್ ಮಾಡಲಿ, ದರ್ಶನ್ ಅವರು ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಸರ್, ಈಗ ನಮಗೆ ಅದರ ಈಗ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆಯೋ ಅಷ್ಟೇ ನಮಗೂ ಗೊತ್ತು. ನಾವು ಚಾರ್ಜ್ ಶೀಟ್ ನೋಡಿಲ್ಲ, ಏನು ಆಗಿದೆ, ಯಾವ ಸೆಕ್ಷನ್ಸ್ ಹಾಕಿದ್ದಾರೆ, ಈ ಸೆಕ್ಷನ್ಗೆ ಏನೇನು, ಇನ್ನೂ ಕೋರ್ಟಲ್ಲಿದೆ, ವಾದ ವಿವಾದ ನಡೆಯುತ್ತೆ. ಅವರು ತಪ್ಪೇ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀವಿ. ಅದರಿಂದ ವೈಯಕ್ತಿಕವಾಗಿ ದರ್ಶನ್ ಅವ್ರಿಗೂ, ಕುಟುಂಬದವ್ರಿಗೂ ಮತ್ತು ಅಭಿಮಾನಿಗಳಿಗೂ ಖುಷಿ ಆಗುತ್ತೆ, ಚಿತ್ರರಂಗಕ್ಕೂ ಒಳ್ಳೆಯದಾಗುತ್ತೆ. ತಪ್ಪೇ ಮಾಡಿದರೆ ಕಾನೂನು ನಾನು ಬೇಡ ಅಂದರೂ ಶಿಕ್ಷೆ ಕೊಡುತ್ತೆ. ನಾನು ಇಲ್ಲ ಇಲ್ಲ ಶಿಕ್ಷೆ ಕೊಡಬೇಡಿ ಅಂತ ಹೇಳೋಕ್ಕಾಗಲ್ಲ. ತಪ್ಪು ಮಾಡಿದಾರ ಇಲ್ವ ಇನ್ನೂ ಏನು ಕ್ಲಾರಿಟಿ ಗೊತ್ತಿಲ್ಲ. ಸೊ ಅವರು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸರ್. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.